ಇದೆಲ್ಲ ಹೇಳಿದ್ರು ಅಲ್ಲಿ ನಿಮ್ಮಪ್ಪ ಅವ್ರಿಗೆ ತಡ ಬಳಸ್ಕೊಟ್ರು ಹೇಳಕ್ ಬರಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಹತ್ರ ಜಾಸ್ತಿ ಬೇಗ ಕಳಿಸ್ಕೊಡೋಣ ಇಲ್ಲ ಅಂದ್ಬಿಟ್ಟು ಇಲ್ಲಿ ಏನೊಂದು ಆ್ಯಪ್ ಮಾಡಿದಾರಲ್ಲ, ಈ ಆ್ಯಪು ಬಹುಶಃ ಇದುವರೆಗೂ ಸಿನಿಮಾ ರಂಗದಲ್ಲಿ ಯಾರೂ ಕೂಡ ಯಾವ ಭಾಷೆಯನ್ನು ಪ್ರಯತ್ನ ಪಟ್ಟಿಲ್ಲ. ತುಂಬ ಜನ ಮಕ್ಕಳು ಈ ಒಂದು ವಿಡಿಯೋ ಗೇಮ್ಸ್ ಅಂತ ಏನು ಆಡ್ತಾರೆ ಆ ಥರ ನಮ್ಮ ಒಂದು ಹಾಡು ಈ ವಿಡಿಯೋ ಗೇಮ್ಸ್ ಥರ ಏನೊಂದು ಮಾಡಿದ್ದಾರೆ ಪ್ಲ್ಯಾನು ಅದರಲ್ಲಿ ಸೇರಿದೆ. ಇದರಲ್ಲಿ ವಿಶೇಷ ಏನಂದರೆ ನೀವು ಯಾವ ಪಾತ್ರನ ಬೇಕಾದರೆ ಆಯ್ಕೆ ಮಾಡಿಕೊಂಡು ಅದಕ್ಕೆ ಯಾವ ಬಟ್ಟೆ ಬೇಕಾದರೂ ಹಾಕಿ ಯಾವ ಮ್ಯೂಸಿಕ್ ಬೇಕಾದರೂ ಹಾಕಿ ನೀವು ವಿಶೇಷವಾಗಿ ಡ್ಯಾನ್ಸ್ ಮಾಡ್ಬೋದು. ಆ ಥರ ಒಂದು ಆ್ಯಪು ನಾನು ವೆರಿ ಹ್ಯಾಪಿ. ಇವತ್ತು ಅಂಥ ಒಂದು ಆ್ಯಪು ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಫಸ್ಟ್ ನಮ್ಮ ಕೋತಾಪುರಿ ಚಿತ್ರಕ್ಕೆ ಅದು ಕನ್ನಡ ಚಿತ್ರಕ್ಕೆ ಆಗಿದೆ. ಅದನ್ನು ಹೇಳಬೇಕು. ಇದನ್ನು ಪಾಪ ಬಿಡಿಸಿ ಹೇಳಬೇಕಾಯ್ತು, ಯಾಕೋ ತಡವರ್ಸ್ಕೊಬಿಟ್ರೆ ಎಲ್ಲರೂ ಇದನ್ನು ಬಿಡಿಸಿ ಹೇಳಬೇಕು. ಯಾವತ್ತೂ ಒಬ್ಬ ಮನುಷ್ಯ ಏನು ಮಾಡ್ತಾನೋ ಬಿಡ್ತಾನೋ ಅವನು ತನ್ನ ಭಾವನೆಯನ್ನು ಮಾತಿನ ಮುಖಾಂತರ ಪ್ರಕಟಿಸೋದನ್ನು ಯಾರು ಕಲ್ತ್ಕೊಂತಾರೆ ಅವ್ರು ಸಕ್ಸಸ್ ಆಗ್ಬಿಡ್ತಾರೆ. ಮಾತು ಬಲ್ಲವನು ಎಲ್ಲಿ ಬೇಕಾದರೂ ಸಲ್ಲುವನು. ಸೊ ಮಾತು ಕಲಿಯಬೇಕು ಎಲ್ಲರೂ. ಇದು ಅವ್ರು ಹೇಳೋಕೆ ಹೋದ್ರೆ ಅದಾಗಲಿಲ್ಲ. ಇದು ವಿಷಯ ಮಾಧ್ಯಮದವ್ರಿಗೆ ನಮ್ಮ ಸ್ನೇಹಿತರಿಗೆ ಹೇಳಬೇಕು. ಈ ಥರ ಒಂದು ದೊಡ್ಡ ಪ್ರಯೋಗ ಆಗಲಿ. ನಂತರ ಈ ಚಿತ್ರ ನಾವೆಲ್ಲ ಬಾಹುಬಲಿ ಎಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇರೆ ಭಾಷೆಗಳಲ್ಲಿ ಆಮೇಲೆ ನಮ್ಮ ಒಂದು ಹೆಮ್ಮೆಯ ಕನ್ನಡದ ಚಿತ್ರ KGF ಇವೆರಡೂ ಕೂಡ ಇವತ್ತು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದರು. ಬಟ್ ಒಂದು ಕಾಮಿಡಿ ಚಿತ್ರ ಎರಡು ಪಾರ್ಟ್ ಮಾಡೋವಂಥದ್ದು ಇದುವರೆಗೂ ಇತಿಹಾಸದಲ್ಲಿ ಎಲ್ಲೂ ಆಗಿರಲಿಲ್ಲ. ಫಸ್ಟ್ ಟೈಮ್ ಆಗಿದೆ ಇದು, ಫಸ್ಟ್ ಟೈಮ್ ಆಗಿದೆ. ಆಮೇಲೆ ಸುಮ್ಮನೆ ಒಂದು ಎರಡು ಪಾರ್ಟ್ ಮಾಡೋದಲ್ಲ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಯಾಕಂದರೆ ಇದು ಥಿಯೇಟರ್ ಹಾಲ್ ಆಗಿರೋದ್ರಿಂದ ನೀವು ಎಷ್ಟು ನಗ್ತಿರೋ ಅಷ್ಟು ಮಜಾ ತಗೊಂಡು ನಗ್ತೀರಿ ನಗ್ತೀರಿ ನಗ್ತೀರಿ. ಕಡೆಗೆ ಒಂದು ಮೆಸೇಜ್ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹುಳ ಹೋಗುತ್ತೆ, ಹೌದಲ್ವೇ, ಸತ್ಯ ಅಲ್ವೇ, ನಾವು ಹಿಂಗೆ ಇದ್ರೆ ಸರಿ ಅಲ್ವೇ ಅನ್ನೋ ಒಂದು ಭಾವ ಬರುತ್ತೆ. ಆ ಥರ ತುಂಬ ಎಜುಕೇಟಿವ್ ಆಗಿದೆ ಈ ಒಂದು ಚಿತ್ರ. ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಸೀರಿಯಸ್ ಆಗಿ ಸ್ವಾಮಿ ದೇವನೇ ಲೋಕಪಾಲನೆ ಹಿಂಗಿದೆ ಕಣಪ್ಪ ಆ ಥರ ಅಂದರೆ ನೀವೆಲ್ಲ ಯಂಗ್ಸ್ಟರ್ಸಿಂದ ಬರ್ತೀವಿ ಸ್ವಾಮಿ ಕುಯ್ತಾವನ್ನ ಹಾಕೊಂಡು ಅಂತ ಬಾಟ ಬಿಡ್ತೀರಿ. ಅದೇ ನನ್ನ ಸ್ಟೈಲಲ್ಲಿ ಕಾಮಿಕ್ ಮಾಡ್ತಾ ನಗಿಸ್ತಾ ನಿಮಗೆ ಖುಷಿ ಕೊಡ್ತಾ ಒಂದು ಹೊಸ ವಿಷಯ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕೂತ್ಕೊಳ್ಳೋದು.